ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎನಿಮಿಸ್ ಎಕ್ಸಾಮಿನೇಷನ್ ನವೆಂಬರ್ 2017 ಪೇಪರ್ 2 ಕೀ ಆನ್ಸರ್ಸ್ 2017 ನವೆಂಬರ್ ತಿಂಗಳಿನಲ್ಲಿ ನಡೆದ ಎನಿಮಿಸ್ ಪರೀಕ್ಷೆಯ ಎರಡನೇ ಪತ್ರಿಕೆಯ ಪ್ರಶ್ನೆಗಳನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡೋಣ. NNMS examination November 2017 paper 2nd class 8th. ಮೊದಲಿಗೆ ಭೌತಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಒಂದು ಕಾಯದ ವೇಗವನ್ನು 3 ಪಟ್ಟು ಹೆಚ್ಚಿಸಿದರೆ ಅದರ ಚಲನ ಶಕ್ತಿಯು 4.9 ಪಟ್ಟು ಹೆಚ್ಚುವುದು. ಶಬ್ದ ತರಂಗವು ಒಂದು ಯಾಂತ್ರಿಕ ಮತ್ತು ಉದ್ದ ತರಂಗವಾಗಿರುತ್ತದೆ. 5 kg ದ್ರವ್ಯರಾಶಿಯುಳ್ಳ ಒಂದು ಕಾಯವು 2 m/s ವೇಗದಿಂದ ಚಲಿಸಿದರೆ ಅದರ ಚಲನ ಶಕ್ತಿಯು 4.10 J. ನಮ್ಮ ಸೌರಮಂಡಲದಲ್ಲಿ ಕ್ಷುದ್ರಗ್ರಹಗಳು ಈ 2 ಕಕ್ಷೆಗಳ ನಡುವೆ ಇವೆ. 2 ಮಂಗಳ ಮತ್ತು ಗುರುಗ್ರಹಗಳು. ಒಂದು ಅಲೆಯ ಮೊದಲ ಮತ್ತು ಮೂರನೆಯ ಉಬ್ಬಗಳ ಮಧ್ಯದ ಅಂತರವು 4.5 m ಆದರೆ ಆ ಅಲೆಯ ತರಂಗ ದೂರ. ಸೊ ಇದನ್ನು ಬೋನಸ್ ನೀಡಲಾಗಿದೆ. ಶಕ್ತಿ ಮತ್ತು ಕೆಲಸಗಳ ಅಂತಾರಾಷ್ಟ್ರೀಯ ಅಳತೆ ಮಾನಗಳು 3 J. ಒಂದು ಕಾಯವು 4 s/s 18 m ಚಲಿಸುತ್ತದೆ. ಪುನಃ ಹಿಂದಿರುಗಲು 8 s ತೆಗೆದುಕೊಳ್ಳುತ್ತದೆ. ಆ ಕಾಯದ ಸರಾಸರಿ ವೇಗವು 2.3 m/s. ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ 2 Maxwell. ನಕ್ಷತ್ರಗಳು ಮಿನುಗುವುದಕ್ಕೆ ಕಾರಣ 2 ವಕ್ರೀಭವನ. ಒಂದು ಶ್ರುತಿ ಕವೆಯ ಆವೃತ್ತಿ 50 Hz ಆದರೆ ಅದರ ಅವಧಿ 3.02 s. ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕೆ ಇರುವ ಸಂಬಂಧ 3.6 = 2 f. 30 m/s ವೇಗದಲ್ಲಿ ಚಲಿಸುತ್ತಿರುವ ಒಂದು ಕಾಯವು 4 s ತನ್ನ ವೇಗವನ್ನು 50 m/s ಹೆಚ್ಚಿಸಿದರೆ ಅದರ ವೇಗೋತ್ಕರ್ಷವು 1.5 m/s. ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಪರಮಾಣುವಿನಲ್ಲಿ ಧನವಿದ್ಯುತ್ ಕಣಗಳ ಇರುವಿಕೆಯನ್ನು ಕಂಡುಹಿಡಿದವರು 2 Goldstein. ಜಲಾಕರ್ಷಕ ವಸ್ತುವಿಗೆ ಉದಾಹರಣೆ 4 Mg/Cl. ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ 3 ಉತ್ಕರ್ಷಣ. ಧಾತುವಿನ ಸಾಪೇಕ್ಷ ಪರಮಾಣು ರಾಶಿಯನ್ನು ಕಂಡುಹಿಡಿಯಲು ಬಳಸುವ ಇಂಗಾಲದ ಸಮಸ್ಥಾನಿ 1 C14. ಒಂದು ಪರಮಾಣುವಿನಲ್ಲಿ 13 ಪ್ರೋಟಾನ್ಗಳು ಮತ್ತು 14 ನ್ಯೂಟ್ರಾನ್ಗಳಿದ್ದರೆ ಅದರ ಪರಮಾಣು ರಾಶಿ 3.27. ಜಲ ಅನಿಲದಲ್ಲಿ ಜಲಜನಕದೊಂದಿಗೆ ಮಿಶ್ರಣವಾಗಿರುವ ಸಂಯುಕ್ತ 2 CO. ಅಷ್ಟಕ ರಚನೆ ಹೊಂದಿರುವ ಧಾತು 1 Ni. ಅವೊಗ್ಯಾಡ್ರೊ ಸಂಖ್ಯೆ ಎಂದರೆ 4.6.023 × 10⁻²³. ಈ ಕೆಳಗಿನಗಳಲ್ಲಿ ಯಾವುದು ಜಲಜನಕದ ಸಮಸ್ಥಾನಿಯಲ್ಲ 4 Titanium. 22ನೇ ಪ್ರಶ್ನೆ. 2 km NO4 ಶಾಖ K2MO NO4 + MnO2 + O2 ಕೊಟ್ಟಿರುವ ಸಮೀಕರಣವು ಯಾವುದನ್ನು ಸೂಚಿಸುತ್ತದೆ 2 ರಾಸಾಯನಿಕ ವಿಭಜನೆ. ಪ್ರಶ್ನೆ 23. ದ್ರವಿಸಿದ ಸೋಡಿಯಂ ಕ್ಲೋರೈಡ್ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿ ಉತ್ಪಾದಿಸುವ ಅನಿಲ 3 Chlorine.
ಜೀವಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಜೀವಕೋಶದ ಅಜೈವಿಕ ಭಾಗ ಮೂರು, ಕೋಶಭಿತ್ತಿ. ನೆಕ್ಸ್ಟ್, ಮಾನವನನ್ನು ಸೆಪಿಯನ್ಸ್ ಪ್ರಭೇದದಲ್ಲಿ ಗುಂಪುಗೂಡಿಸಲು ಕಾರಣ ನಾಲ್ಕು, ಹೆಚ್ಚು ವಿಕಾಸ ಹೊಂದಿರುವ ಮೆದುಳಿದೆ. ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ನಾಲ್ಕು, ಅಳಿವೆ. ಜೀವಕೋಶದಲ್ಲಿ ಕೋಶಭಿತ್ತಿಯ ಕಾರ್ಯ ಒಂದು, ದೃಢತೆಯನ್ನು ಕೊಡುತ್ತದೆ. ಪ್ರತಿ ಜೀವಕೋಶದಲ್ಲಿ 16 ವರ್ಣತಂತುಗಳನ್ನು ಹೊಂದಿರುವ ಜೀವಿ. ಎರಡು, ಈರುಳ್ಳಿ. ಜೀವಿ ಮತ್ತು ಅದರ ವೈಜ್ಞಾನಿಕ ಹೆಸರಿನ ಸರಿಯಾದ ಹೊಂದಾಣಿಕೆ ಆಪ್ಷನ್ ನಂಬರ್ ಥರ್ಡ್, ನಾಯಿ ಕ್ಯಾನಿಸ್ ಫೆಮಿಲಿಯಾರಿಸ್, ಕುದುರೆ ಇಕ್ವಸ್ ಕ್ಯಾಬುಲಸ್, ನಾಗರಹಾವು ನಾಜ ನಾಜ, ಮಾನವ ಹೋಮೋ ಸೆಪಿಯನ್ಸ್. ಹಂಸ ಕತ್ತಿನ ಫ್ಲಾಸ್ಕ್ ಪ್ರಯೋಗವನ್ನು ಮಾಡಿದವರು ಲೂಯಿಸ್ ಫಾಚರ್. ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ನಾಲ್ಕು, ಅವು ಬೀಜಕಗಳಿಂದ ಸಂತಾನೋತ್ಪತ್ತಿ ಮಾಡುತ್ತವೆ. ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯಕವಾಗಿರುವ ಪ್ರೋಟೀನ್ ಒಂದು, ಇನ್ಸುಲಿನ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಿಷ್ಟದ ಜೊತೆ ದೊರಕುವ ಉತ್ಪನ್ನ ಒಂದು, ಆಕ್ಸಿಜನ್. ನಮ್ಮ ದೇಹದಲ್ಲಿರುವ ಪೊಟ್ಯಾಸಿಯಂನ ಕಾರ್ಯ ಎರಡು, ದೇಹದ ದ್ರವವನ್ನು ಸಮತೋಲನದಲ್ಲಿ ಇಡುತ್ತದೆ. ಜೀರ್ಣವಾಗದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುವ ಮಾನವನ ಜೀರ್ಣಾಂಗ ವ್ಯೂಹದ ಭಾಗ ಮೂರು, ದೊಡ್ಡ ಕರಳು. ಇತಿಹಾಸ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಯನ್ನು ಕುರಿತು ತಿಳಿಸುವ ಕೃತಿ ನಾಲ್ಕು, ಇಂಡಿಕಾ. ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆದರೆ ವೈದ್ಯಶಾಸ್ತ್ರದ ಪಿತಾಮಹ ಮೂರು, ಹಿಪೋಕ್ರೆಟಿಸ್. ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಎಂಬುದನ್ನು ಪುಷ್ಟೀಕರಿಸುವ ಅಂಶ ಒಂದು, ನಾಣ್ಯಗಳ ಮೇಲಿನ ವೀಣಾವಾದನದ ಚಿತ್ರಗಳು. ಪ್ರಾಗಿತಿಹಾಸ ಕಾಲಕ್ಕೆ ಸೇರಿದ ಅಂಶಗಳನ್ನು ಗುರುತಿಸಿ. ಎರಡು, ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು. ಹೊಯ್ಸಳರ ಅರಸರ ವಿಶೇಷ ಅಂಗರಕ್ಷಕಗಳ ಗರುಡದ ವೈಶಿಷ್ಟ್ಯತೆ ಒಂದು, ರಾಜನ ಮರಣದ ನಂತರ ತಾವು ಪ್ರಾಣತ್ಯಾಗ ಮಾಡುತ್ತಿದ್ದರು. ಶಾತವಾಹನರ ಕೊನೆಯ ಅರಸ ಮೂರು, ಯಜ್ಞಶ್ರೀ ಶಾತಕರ್ಣಿ. ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿರುವ ಉತ್ತರಗಳ ಗುಂಪು. ನಾಲ್ಕು, ದುರ್ಗಸಿಂಹ ಪಂಚತಂತ್ರ, ಬಿಲ್ಲನ ವಿಕ್ರಮಾಂಕದೇವ ಚರಿತ, ನಯಸೇನ ಧರ್ಮಾಮೃತ, ವಿಜ್ಞಾನೇಶ್ವರ ಮಿತಾಕ್ಷರ. ಸಾಮ್ರಾಟ್ ಅಶೋಕ್ ಕಳಿಂಗ ಯುದ್ಧದ ನಂತರ ಮತ್ತೊಂದು ಯುದ್ಧ ಮಾಡದಿರಲು ನಿರ್ಧರಿಸಲು ಕಾರಣ ಎರಡು, ಯುದ್ಧದ ಸಾವು ನೋವು ಅವನ ಮನ ಕಲುಕಿದ್ದು. ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿಣದ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೇ ನಿಂತಿದೆ. ಇದರಿಂದ ಪ್ರಾಚೀನ ಭಾರತೀಯರ ಬಗ್ಗೆ ತಿಳಿದು ಬರುವ ಅಂಶವೆಂದರೆ ಒಂದು, ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ತಿಳಿದಿದ್ದರು. ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ. ಚೋಳರ ಆಳ್ವಿಕೆಯಲ್ಲಿ ರಾಜ್ಯವನ್ನು ಮಂಡಲ ನಾಡು ಹಾಗೂ ಕಂಪನಗಳಾಗಿ ವಿಂಗಡಿಸಲಾಗಿತ್ತು. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಪ್ರಭುಗಾವುಂಡ ಎಂದು ಕರೆಯುತ್ತಿದ್ದರು. ಸರಿಯಾದ ಉತ್ತರ ಎರಡು, ಎ ತಪ್ಪು ಮತ್ತು ಬಿ ಸರಿ. ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಅತ್ಯಂತ ದೊಡ್ಡ ಖಂಡ ಏಷ್ಯಾ.
ಹಾಗೆ ಅತ್ಯಂತ ದೊಡ್ಡ ಸಾಗರ ಎರಡು ಪೆಸಿಫಿಕ್ ಸಾಗರ. ಆಸ್ಟ್ರೇಲಿಯಾವನ್ನು ಸುತ್ತುವರೆದಿರುವ ಸಾಗರಗಳು ಮೂರು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ. ಶಿಲೆಗಳಲ್ಲಿ ಮೊಟ್ಟ ಮೊದಲ ನಿರ್ಮಾಣವಾಗಿರುವ ಶಿಲೆಗಳು ಅಗ್ನಿಶಿಲೆಗಳು. ಸುಂದರಬನ ರಚನೆಗೆ ಕಾರಣ ನಾಲ್ಕು ಕೆಳಕಣಿವೆ ಪಾತ್ರ. ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗಿರುವ ವಾಯುಮಂಡಲ. ನಾಲ್ಕು ಉಷ್ಣತಾ ಮಂಡಲ. ಆಸ್ಟ್ರೇಲಿಯಾವು ಎರಡು ವಲಯಗಳಲ್ಲಿ ಆವರಿಸಲ್ಪಟ್ಟಿದೆ. ಅವುಗಳು ಮೂರು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು. ಹಾದು ಹೋಗುವ ಖಂಡ ಮೂರು ಆಫ್ರಿಕಾ ಖಂಡ. ಚೀನಾದ ಲೋಯಸ್ ಮೈದಾನ ರಚನೆಗೆ ಭೂ ನಗ್ನೀಕರಣ ಕರ್ತೃ. ಚೀನಾದ ಲೋಯಸ್ ಮೈದಾನ ರಚನೆಗೆ ಭೂ ನಗ್ನೀಕರಣ ಕರ್ತೃ. ಮೂರು ಮಾರುತಗಳು. ಉತ್ತರಾರ್ಧ ಗೋಳದಲ್ಲಿ ಪ್ರತ್ಯಾವರ್ತಿತ ಮಾರುತಗಳು ಬೀಸುವುದು ಹೀಗೆ. ನಾಲ್ಕನೇ ಚಿತ್ರ ಇದೆಯಲ್ಲ ಅದು. ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್. ಮೆಡಿಟೇರಿನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸುವ ಕಾಲುವೆ ಒಂದು ಸುಯೆಜ್ ಕಾಲುವೆ. ಇವುಗಳಲ್ಲಿ ಆರ್ಥಿಕ ಕಾರ್ಯ ಎರಡು ನಮ್ಮ ಶಿಕ್ಷಕರು ಶಾಲೆಯಲ್ಲಿ ನಮಗೆ ಬೋಧಿಸುತ್ತಿರುವುದು. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ. ನಾಲ್ಕು ಅನುಭೋಗಿಯೇ ಸಾರ್ವಭೌಮ. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಪ್ರಾಚೀನ ಗ್ರೀಸ್ ದೇಶದ ನಗರ ರಾಜ್ಯಗಳ ಆಡಳಿತ ಮತ್ತು ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಿದ ಶಾಸ್ತ್ರವನ್ನು ಹೀಗೆ ಕರೆಯುತ್ತಾರೆ. ಎರಡು ರಾಜ್ಯಶಾಸ್ತ್ರ. ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗೆಗೆ ಮೊದಲ ಬಾರಿಗೆ ಚರ್ಚಿಸಿದ ಕೃತಿ. ನಾಲ್ಕು ರಿಪಬ್ಲಿಕ್. ಸಾರ್ವಜನಿಕ ಎನ್ನುವ ಪದದ ಅರ್ಥ. ಎರಡು ಸರ್ಕಾರಿ. ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಹೆಚ್ಚು ಸಂಬಂಧಿಸಿದ ಹೇಳಿಕೆ. ಎರಡು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಡಿಸೆಂಬರ್ 10, 1948 ಮಹತ್ವ. ಒಂದು ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ದೇಶಿಸಿತು. ಮಹಾನಗರ ಪಾಲಿಕೆಗಳ ಮಹಾಪೌರರ ಅಧಿಕಾರಾವಧಿ ಮೂರು ಒಂದು ವರ್ಷ. ಭಾರತದಲ್ಲಿ ಕ್ಷೇತ್ರಾಧಾರಿತ ಸಾಮಾಜಿಕ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದವರು ಒಂದು ಎಂ.ಎನ್. ಶ್ರೀನಿವಾಸ್. ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಶಿಕ್ಷಣವೇ ರಾಮಬಾಣ ಎಂಬುದನ್ನು ಸಾಧಿಸಿ ತೋರಿಸಿದ ಮೊದಲಿಗರು. ಎರಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭೌತಿಕ ಸಂಸ್ಕೃತಿಗೆ ಉದಾಹರಣೆ. ನಾಲ್ಕು ಕಣ್ಣಿಗೆ ಕಾಣಿಸುವ ವಸ್ತುಗಳು. ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ. ಮೂರು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜ. ವ್ಯವಹಾರ ಎಂಬ ಪದದ ಅರ್ಥ. ಒಂದು ಚಟುವಟಿಕೆಯಿಂದ ಇರುವುದು. ಕೆಲವು ವಿಧದ ಧಾನ್ಯಗಳು, ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮಗಳನ್ನು ಹೀಗೆನ್ನುತ್ತಾರೆ. ಎರಡು ತಳಿ ವೈಜ್ಞಾನಿಕ ಉದ್ಯಮ. ವ್ಯವಹಾರ ವಿಕಸನದ ಹಂತಗಳ ಸರಿಯಾದ ಅನುಕ್ರಮ ಜೋಡಣೆಯನ್ನು ಆಯ್ಕೆ ಮಾಡಿ. 74 DBCA ಗಣಿತ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. AABB+CC/BSC ಕೊಟ್ಟಿರುವ ಸಂಕಲನದಲ್ಲಿ ಎ ಬಿ ಮತ್ತು ಸಿ ಬೇರೆ ಬೇರೆ ಅಂಕಿಯನ್ನು ಸೂಚಿಸುತ್ತವೆ. ಸಿ ಇಸ್ ಕೊಟ್ಟು 8 ಆದರೆ ಎ ಮತ್ತು ಬಿಯ ಬೆಲೆಗಳು ಕ್ರಮವಾಗಿ 1, 9 ಮತ್ತು 1. ಎ ಮತ್ತು ಬಿಗಳು ಯಾವುದೇ ಎರಡು ಅಂಕಿಗಳಾಗಿವೆ. ಆಗ ಸಂಖ್ಯೆ AB-BA ಅನ್ನು ಯಾವಾಗಲೂ ಭಾಗಿಸುವ ಸಂಖ್ಯೆ. 4, 3 ಮತ್ತು 9. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಪರಿಪೂರ್ಣ ವರ್ಗ ಸಂಖ್ಯೆ 4, 21,904. 3² + 2 4² + 12² = x² ನಲ್ಲಿ x ನ ಬೆಲೆ
ಎರಡು ಹದಿಮೂರು. ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಮೈನಸ್ 35/18, ಅವುಗಳಲ್ಲಿ ಒಂದು ಸಂಖ್ಯೆ 5/12 ಆದರೆ ಮತ್ತೊಂದು ಸಂಖ್ಯೆ? ಎರಡು ಮೈನಸ್ 14/3. ಒಬ್ಬ ವ್ಯಾಪಾರಿಯು ಒಂದು ಆಟಿಕೆಯ ಬೆಲೆಯನ್ನು 20% ಹೆಚ್ಚಾಗಿ ನಮೂದಿಸಿ 10% ಸೋಡಿಯನ್ನು ನೀಡುತ್ತಾನೆ. ಅವನು ಪಡೆಯುವ ಶೇಕಡ ಲಾಭ 1/8. 50 ತೆಂಗಿನಕಾಯಿಗಳನ್ನು ಮಾರುವುದರಿಂದ ಒಬ್ಬ ವ್ಯಾಪಾರಿಯು 10 ತೆಂಗಿನಕಾಯಿಗಳ ಮಾರಾಟದ ಬೆಲೆ ಎಷ್ಟು ಲಾಭವನ್ನು ಪಡೆಯುತ್ತಾನೆ? ಅವನ ಶೇಕಡ ಲಾಭ 3/25. 5 ಸಂಖ್ಯೆಗಳ ಸರಾಸರಿ 27, ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ಹೊರತೆಗೆದರೆ ಸರಾಸರಿ 25 ಆಗುತ್ತದೆ. ಹೊರತೆಗೆದ ಸಂಖ್ಯೆ 4/35. x² + y² = 100 ಮತ್ತು xy = 48 ಆದರೆ ಎಕ್ಸ್ ಮೈನಸ್ ವೈನ ಬೆಲೆ 2/2. ಎ ಮೈನಸ್ 1/A = 3 ಆದರೆ a² + 1/A² ಬೆಲೆ 3/11. 3a² b + 8 - 12b - 2a² ಅಪವರ್ತನಗಳು 3 3b - 2a² - 4. ಒಂದು ಸಂಖ್ಯೆಯಿಂದ 20 ಕಳೆದಾಗ ಅದು ಆ ಸಂಖ್ಯೆಯ 2/3 ಸಮವಾಗುತ್ತದೆ. ಆ ಸಂಖ್ಯೆ 4/60. x - 3/x - 4 = 3/5 ಸಮೀಕರಣದಲ್ಲಿ ಎಕ್ಸ್ನ ಬೆಲೆ 2 3/2. 84ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 3 2 2. 85ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1 2. 86ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ DOE 40° ಮತ್ತು ಕೋನ x + y = 90° ಆದರೆ ಕೋನ AOCಯ ಅಳತೆ 4 130°. 87ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ AB = CD = EF ಮತ್ತು CB = DE ಆದರೆ ಎಕ್ಸ್ ವೈ ಮತ್ತು ಝಡ್ ಕೋನಗಳು ಕ್ರಮವಾಗಿ 1 20° 100° ಮತ್ತು 80°. ದತ್ತ ತ್ರಿಭುಜದಲ್ಲಿ ಎಕ್ಸ್ ಮತ್ತು ವೈ ಕೋನಗಳ ಅಳತೆಗಳು ಕ್ರಮವಾಗಿ 1 110° ಮತ್ತು 10°. ತ್ರಿಜ್ಯ ABC ಮತ್ತು ತ್ರಿಜ್ಯ ACDಗಳು ಸರ್ವಸಮ. ಕೋನ DACಯ ಅನುರೂಪ ಕೋನ 2. ಕೋನ ACB. ಒಂದು ಚತುರ್ಭುಜದಲ್ಲಿ 2 ಪಾರ್ಶ್ವ ಕೋನಗಳು ಲಂಬ ಕೋನಗಳಾಗಿವೆ. ಆ ಚತುರ್ಭುಜವು 1 3 ತ್ರಾಪಿಜ್ಯ. ಈ ವಿಡಿಯೋದಲ್ಲಿ 2017ರಲ್ಲಿ ನಡೆದ NNMS ಪರೀಕ್ಷೆ 2ನೇ ಪತ್ರಿಕೆಯನ್ನು ಚರ್ಚಿಸಲಾಗಿದೆ. ಎಲ್ಲ ಸ್ಪರ್ಧಾರ್ಥಿಗಳು ಹಾಗೆ 8ನೇ ತರಗತಿ ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.